ವಿದ್ಯಾರ್ಥಿನಿಯೊಂದಿಗೆ ಶಿಕ್ಷಕನ ಅಕ್ರಮ ಸಂಬಂಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಶಿಕ್ಷಕನ ವಿರುದ್ಧ ಮಹಿಳೆಯರು ಪ್ರತಿಭಟಿಸ್ತಾ ಇದ್ದಾರೆ. ಆ ಶಿಕ್ಷಕನನ್ನ ಕೆಲಸದಿಂದ ವಜಾಗೊಳಿಸಿ ಎನ್ನುವುದು ಅವರ ಆಗ್ರಹ. ಗ್ರಾಮಸ್ಥರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಸೇರಿ ಪ್ರಮುಖರು ಭಾಗಿಯಾಗಿದ್ದಾರೆ. ಶಿಕ್ಷಕ ಸಿದ್ದರಾಜು ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಿಕ್ಷಕನನ್ನ ವಜಾಗೊಳಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ವಿಚಾರದ ಬಗ್ಗೆ ನನ್ನಲ್ಲಿ ಈಗಾಗಲೇ ಹರಿದಾಡ್ತಾ ಇರೋಂಥ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಹಾಗೆ ಮಾಧ್ಯಮದವರು ಕೂಡ ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಜನ ಮಾಧ್ಯಮದವರು, ಪೋಷಕರು, ಗ್ರಾಮಸ್ಥರು, ಚುನಾಯಿತ ಪ್ರತಿನಿಧಿಗಳು ಕೂಡ ಈ ವಿಚಾರದ ಬಗ್ಗೆ ನನಗೆ ದೂರವಾಣಿ ಸಂಪರ್ಕ ಮಾಡಿ ಕ್ರಮವಹಿಸೋ ರೀತಿ ಕೋರಿರ್ತಾರೆ. ಅದೇ ರೀತಿ ಇವತ್ತು ಇವ್ರನ್ನ ಗ್ರಾಮಸ್ಥರು, ಪೋಷಕರು ಎಲ್ಲ ಸೇರಿಕೊಂಡು ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಈ ಮನವಿ ಪತ್ರದಲ್ಲಿ ನನಗೆ ಇರುವಂತಹ ಅಧಿಕಾರದಲ್ಲಿ ಮನೆ ಉಪನಿರ್ದೇಶಕರಿಗೆ ಅವರನ್ನ ಅಮಾನತು ಶಿಸ್ತು ಪ್ರಕರಣ ಪ್ರಾಧಿಕಾರ ಉಪನಿರ್ದೇಶಕರಾಗಿರ್ತಾರೆ. ಉಪನಿರ್ದೇಶಕರಿಗೆ ಯಥಾವತ್ತಾಗಿ ಗ್ರಾಮಸ್ಥರು ನೀಡಿರುವಂತಹ ಮನವಿಯನ್ನು ಮತ್ತು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಿರುವಂಥದ್ದನ್ನ ಮನೆ ಉಪನಿರ್ದೇಶಕರಿಗೆ ಇವತ್ತೇ ನಾನು ವರದಿ ಮಾಡ್ತಾ ಇದ್ದೆ. ಈಗಾಗಲೇ ಹರಿದಾಡ್ತಾ ಇರೋಂತಹ ವಿಚಾರ ನನ್ನ ಗಮನ ಎಸ್ ವೈರಲ್ ಆಗಿತ್ತು. ವಿದ್ಯಾರ್ಥಿನಿಯೊಂದಿಗೆ ಶಿಕ್ಷಕ ಅಕ್ರಮ ಸಂಬಂಧವನ್ನು ಹೊಂದಿದ್ದಾನೆನ್ನುವಂತಹ ಫೋಟೋಗಳು. ಹೀಗಾಗಿ ಆರೋಪಿ ಶಿಕ್ಷಕನ ವಿರುದ್ಧ ಈಗ ಮಹಿಳೆಯರು ಪ್ರತಿಭಟಿಸಿದ್ದಾರೆ. ಇದನ್ನ ಕೆಲಸದಿಂದ ವಜಾಗೊಳಿಸಬೇಕು ಅನ್ನುವಂಥದ್ದು ಅವರ ಆಗ್ರಹ ಆಗಿದೆ. ಗ್ರಾಮಸ್ಥರು, ಎಸ್ಡಿಎಂಸಿ ಅಧ್ಯಕ್ಷರು ಸೇರಿ ಪ್ರಮುಖರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ಶಿಕ್ಷಕನನ್ನು ವಜಾಗೊಳಿಸುವಂತೆ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಕೊಟ್ಟಿದ್ದಾರೆ.